ಅದರಲ್ಲೂ ಕಥೋಲಿಕ ಕ್ರೈಸ್ತರು ಭಾರತದಲ್ಲಿ ಸುಮಾರು 52ನೇ ಇಸವಿಯಿಂದ ಇಲ್ಲಿ ನೆಲೆಸಿದ್ದೇವೆ. ಸಂತ ತೋಮಸರು ನಮ್ಮ ಭಾರತಕ್ಕೆ ಬಂದು ಅಲ್ಲಿಂದ ಅವರು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ನಮಗೆ ಕೊಟ್ಟಿದ್ದು, ಈ ಸತ್ಯವನ್ನು ನಂಬುತ್ತಾ ನಮ್ಮ ಈ ದೇಶದಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಕಂಡುಕೊಂಡಿದ್ದೇವೆ. ನಮ್ಮ ಮಂಗಳೂರು ಧರ್ಮ ಪ್ರಾಂತದಲ್ಲಂತೂ ಸುಮಾರು 450 ವರ್ಷಗಳಿಂದ ನಮ್ಮ ಕ್ರೈಸ್ತ ವಿಶ್ವಾಸ ಇದ್ದು ಅನೇಕ ಉತ್ತಮ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿ ನಾವು ಜನಪರ ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಯಾವ ಮತಭೇದ, ಜಾತಿ ಭೇದ, ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಎಲ್ಲರ ಸೇವೆಯಲ್ಲಿ ನಿರತರಾದ ಒಂದು ಕುಟುಂಬ ಅಂತ ಹೇಳ್ಬಹುದು ನಾವು. ಯೇಸು ಸ್ವಾಮಿ ಜೀವಿಸಿದ್ದೇ ಪರರಿಗಾಗಿ ಹಾಗೂ ತಂದೆ ದೇವರ ಮಹಿಮೆಗಾಗಿ, ಅದೇ ರೀತಿಯಲ್ಲಿ ಬಾಳಲು ಪ್ರತಿಯೊಬ್ಬ ವ್ಯಕ್ತಿಗೂ ಯೇಸು ಸ್ವಾಮಿ ಆಹ್ವಾನಿಸುತ್ತಾರೆ. ನನ್ನನ್ನು ಹಿಂಬಾಲಿಸು ಅಂತ ಹೇಳಿತು, ನನ್ನಿಂದ ಮುಂದೆ ಹೋಗು ಅಂತ ಹೇಳಲಿಲ್ಲ, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದರು ಯೇಸು ಸ್ವಾಮಿ. ಹಾಗೆ ಅವರ ಹಿಂಬಾಲಕರಾಗಿ ನಾವು ಅವರನ್ನು ಪ್ರಭುವೆಂದು ದೇವರೆಂದು ನಂಬಿ ಅವರ ಬೋಧನೆಯ ಮೇರೆಗೆ ನಮ್ಮ ಹೆಜ್ಜೆಗಳನ್ನು ಹಾಕ್ತಾ ಇದ್ದೇವೆ. ನಮ್ಮ ಈ ಜೀವನ ಈ ಭೂಮಿಯಲ್ಲಿ ಕೊನೆಗೊಳ್ಳುವುದಿಲ್ಲ. ಯೇಸು ಸ್ವಾಮಿ ಮರಣದಿಂದ ಪುನರುತ್ಥಾನರಾದರು, ಹಾಗೆ ನಾವು ಕೂಡ ಪುನರುತ್ಥಾನ ಆಗುವೆವು ಎಂಬ ನಿಶ್ಚಿತ ವಿಶ್ವಾಸದಿಂದ ಜೀವನ ಮಾಡ್ತಾ ಇದ್ದೇವೆ. ಈ ಪ್ರಪಂಚ ನಮ್ಮ ಶಾಶ್ವತ ಮನೆಯಲ್ಲ, ನಮ್ಮ ಶಾಶ್ವತ ಮನೆ ದೇವರ ರಾಜ್ಯ, ಅಲ್ಲಿ ನಾವು ನಿರಂತರವಾಗಿ ಬಾಳುವವರಿದ್ದೇವೆ ಎಂಬ ಸತ್ಯವನ್ನು ಯೇಸು ಸ್ವಾಮಿ ಪ್ರಕಟಪಡಿಸಿದ್ದಾರೆ. ಆದರೆ ಈ ದೇವರ ರಾಜ್ಯದ ಗುರಿಯನ್ನು ತಲುಪಲು ನಾವು ನಮ್ಮ ಸಹೋದರ ಸಹೋದರಿಯರನ್ನು ಭೇಟಿಯಾಗಬೇಕು. ಸಹೋದರ ಸಹೋದರಿ ಎಲ್ಲರಿಗೂ ನಾವು ಅನುಕಂಪ ತೋರಿಸಿ ಅವರೆಲ್ಲ ದಯೆಯನ್ನು ತೋರಿಸಿ ಜೀವಿಸಬೇಕೆಂಬುದೇ ಯೇಸುವಿನ ಆಶೆ. ದೇವರನ್ನು ಮನುಷ್ಯರನ್ನು ನಾವು ಅವರ ಸಮಾಗಮ ಯೇಸು ಕ್ರಿಸ್ತರಲ್ಲಿ ಕಾಣ್ತೇವೆ. ಸಂಪೂರ್ಣ ದೇವರು ಸಂಪೂರ್ಣ ಮನುಷ್ಯರು ಎಂಬ ಸತ್ಯವನ್ನು ನಾವು ನಂಬುತ್ತಾ ಬಂದಿದ್ದೇವೆ. ಆದ ಕಾರಣ ನಾವು ಎಲ್ಲಿ ಬಿದ್ದೇವೋ ಅಲ್ಲಿ ದೇವರ ಮಕ್ಕಳ ಆ ಘನತೆಯನ್ನು ಪ್ರತಿಪಾದಿಸುತ್ತಾ ಇದ್ದೇವೆ. ಎಲ್ಲರ ಒಳಿತಿಗಾಗಿ, ಎಲ್ಲರನ್ನು ಪ್ರೀತಿಸುವುದಾಗಿ, ಈ ಪ್ರೀತಿಯಲ್ಲೇ ದೇವರ ಆರಾಧನೆ ಮಾಡುವುದಾಗಿ ನಾವು ನಂಬುತ್ತಾ ಇದ್ದೇವೆ. ಆದ ಕಾರಣ ನಮ್ಮ ಭಕ್ತಿ ಕಾರ್ಯಗಳಿಗೆ ಮಾತ್ರ ನಮ್ಮ ಆರಾಧನೆ ಸೀಮಿತವಾಗದೆ ಜನಪರ ಕಾರ್ಯಗಳಿಗೂ ನಾಂದಿ ಆಡಿವೆ. ಅಂತೂ ಈ ಭಾರತ ದೇಶದಲ್ಲಿ ನಾವು ಭಾರತದ ಪ್ರಜೆಗಳಾಗಿ, ಸತ್ ಪ್ರಜೆಗಳಾಗಿ, ಕೇವಲ ಪ್ರಜೆಗಳ ಮಾತ್ರ ಅಲ್ಲ, ಸತ್ ಪ್ರಜೆಗಳಾಗಿ ಜೀವನ ನಡೆಸ್ತಾ ಇದ್ದೇವೆ. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳುವ ಪ್ರಕಾರ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಸಮಾನ ಅವಕಾಶ, ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು, ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಬಾಳುವಂತಹ ಸಂವಿಧಾನದ ಅಡಿಯಲ್ಲಿ ನಾವು ಕ್ರೈಸ್ತರು ದಿನನಿತ್ಯ ಕೆಲಸ ಮಾಡ್ತಾ ಇದ್ದೇವೆ, ಬಾಳ್ತಾ ಇದ್ದೇವೆ. ಈ ದೇಶದಲ್ಲಿ ನಾವು ಕ್ರೈಸ್ತರು ಕೊಟ್ಟ ಕೊಡುಗೆ ಏನು ಎಂಬುದನ್ನು ಈಗಾಗಲೇ ನೀವು ಕೇಳಿದ್ದೀರಿ, ಇನ್ನು ಹಲವಾರು ಹೇಳಲಿಕ್ಕಿದ್ದಾರೆ. ಅಂತೂ ಒಂದು ಹೆಸರು ನಾನು ಹೇಳಲೇಬೇಕು, ಸಂವಿಧಾನದ ಮಹಾಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರೊಡನೆ ಕೆಲಸ ಮಾಡಿದ ಫಾದರ್ ಜರೋಮ್ ಡಿಸೋಜಾ. ಭಾರತದ ಭಾಷೆಗಳ ಅಭಿವೃದ್ಧಿ, ಭಾರತದ ಭಾಷೆಗಳ ಅಭಿವೃದ್ಧಿಯಲ್ಲಿ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯದ ವಿಚಾರಗಳಲ್ಲಿ ಭಾರತಕ್ಕೆ ಬಂದ ಕ್ರೈಸ್ತರ ಹಾಗೂ ಭಾರತದಲ್ಲಿ ಇದ್ದ ಕ್ರೈಸ್ತರ ಅಪಾರ ಕೊಡುಗೆಗಳನ್ನು ನಾವು ಇಂದು ಸ್ಮರಿಸಬೇಕಾಗಿದೆ. ಸರ್ವರನ್ನು ಸಮಾನತೆಯಿಂದ ಕಾಣಲು, ಭಾರತಾಂಬೆಯ ಮಡಿಲಲ್ಲಿ ಜೀವಿಸುವ ಎಲ್ಲರಿಗೂ ಸಮಾನ ರೀತಿಯಲ್ಲಿ ರಕ್ಷಿಸಲು, ಅದಕ್ಕಾಗಿ ದೇಶದ ಆಡಳಿತ ವ್ಯವಸ್ಥೆಯ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವುದು ನಿಜವಾಗಿ ಉಚಿತವಾಗಿದೆ, ಮಾಡಲೇಬೇಕಾದ ವಿಷಯವಾಗಿದೆ. ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳಿ ಕ್ರೈಸ್ತರು ಎಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಿಮ್ಮ ಮನದಟ್ಟು ಮಾಡ್ತೇನೆ. ಬೆಲ್ಜಿಯಂ ದೇಶದಿಂದ ಯೇಸು ಸಭೆ ಅಥವಾ ಜೆಸ್ವಿಟ್ ಸಭೆಗೆ ಸೇರಿದ ವಂದನೀಯ ಸ್ವಾಮಿ ಕಮಿಲ್ ಬುಲ್ಕಿ ಅವರು ಹಿಂದಿ ಮಹಾಪಂಡಿತರು,
ಸಂವಿಧಾನದ ರಚನೆಯಲ್ಲಿ ಭಾಗಿಯಾದ ಜೆರೋಮ್ ಡಿಸೋಜರ ಹೆಸರು ನಾನು ಈಗಲೇ ಹೇಳಿದ್ದೇನೆ. ಅವರು ಕೂಡ ಅದೇ ಸಭೆಗೆ ಸೇರಿದವರು. ನಮ್ಮ ಧರ್ಮ ಪ್ರಾಂತದಲ್ಲಿ ಕುಷ್ಠರೋಗಿಗಳನ್ನು ಸಂಧಿಸಿ ಅವರನ್ನು ಗುಣಪಡಿಸಲು ಹೋಮಿಯೋಪತಿ ಔಷಧಿಯನ್ನು ಬಳಸಿದವರು ಒಬ್ಬ ಕಥೋಲಿಕರೇ, ವಂದನೀಯ ಫಾದರ್ ಆಗಸ್ಟಸ್ ಮುಲ್ಲರ್. ಇನ್ನು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಕುಷ್ಠರೋಗಿಗಳಿಗೆ ಚಿಕಿತ್ಸೆ ನಡೆಯುತ್ತಾ ಇದೆ. ಕೇವಲ ಇಬ್ಬರು ಮಾತ್ರ ಇದ್ದಾರೆ, 45 ವರ್ಷಗಳಿಂದ ನಮ್ಮ ಆಸ್ಪತ್ರೆಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ತಮ್ಮ ಮನೆಯವರು ದೂರ ತಪ್ಪಿದಾಗ ನಾವು ಅವರನ್ನು ಸ್ವೀಕರಿಸಿ ಅವರ ಶುಶ್ರೂಷೆ ಮಾಡಿದ್ದೇವೆ. ಜಗತ್ತಿಗೆ ಕನ್ನಡದ ಬಗ್ಗೆ ಅಗಾಧ ಪರಿಚಯವನ್ನು ಕೊಟ್ಟ ವಂದನೀಯ ಫರ್ಡಿನಾಂಡ್ ಕಿಟಲ್ ರವರು ಒಬ್ಬ ಕ್ರಿಶ್ಚಿಯನ್, ಒಬ್ಬ ಕ್ರೈಸ್ತರೇ ಎಂದು ಕೂಡ ನಾವು ಮನದಟ್ಟು ಮಾಡಬೇಕಾಗಿದೆ. ಸುಮಾರು 70,000 ಶಬ್ದಗಳನ್ನೊಳಗೊಂಡ ಕನ್ನಡ ಡಿಕ್ಷನರಿಯನ್ನು 1894ರಲ್ಲೇ ಬರೆದು ಮುಗಿಸಿದ್ದರು. ನಾವು ಈ ದೇಶವನ್ನು ಕಟ್ಟಲು, ಇಲ್ಲಿನ ಭಾಷೆ ಬೆಳೆಸಲು, ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಲು ಕೊಟ್ಟ ದೇಣಿಗೆಯನ್ನು ನಮ್ಮ ದೇಶದ ಪ್ರಜೆಗಳು ಹಾಗೂ ಎಲ್ಲ ಮುಖಂಡರು, ನಾಗರಿಕರು ಮರೆಯಬಾರದು. ಜನರಿಂದ ಆರಿಸಲ್ಪಟ್ಟ ಜನಪ್ರತಿನಿಧಿಗಳು ಸಹ ಕ್ರೈಸ್ತರನ್ನು ಸಮಾನ ರೀತಿಯಲ್ಲಿ ನೋಡಿ ಸಮಾನ ಅವಕಾಶಗಳನ್ನು ಮಾಡಿಕೊಡಬೇಕು. ಕ್ರೈಸ್ತ ದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಕೂಡ ಇತರರಂತೆ ಮೀಸಲಾತಿ ಕೊಟ್ಟು ಅವರನ್ನು ಉತ್ತಮ ಹಂತಕ್ಕೆ ಮೇಲೇರಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಭಾರತದಲ್ಲಿ ಇದ್ದವರನ್ನು ಹೇಗೆ ಹೊರಬಕ್ಕುವುದು ಎಂಬುದನ್ನು ಆಲೋಚಿಸುವ ಬದಲು ಭಾರತದಲ್ಲಿ ಇರುವ ಎಲ್ಲರನ್ನು ಹೇಗೆ ನಾವು ಕ್ರೋಢೀಕರಿಸಬಹುದು, ಹೇಗೆ ಅವರನ್ನು ಒಟ್ಟುಗೂಡಿಸಬಹುದು, ಅವರ ಶಕ್ತಿ ಮತ್ತು ಅವರ ಪ್ರತಿಭೆಗಳನ್ನು ಹೇಗೆ ನಾವು ಉದಾರ ಮನಸ್ಸಿನಿಂದ ಅವರನ್ನು ಒಟ್ಟುಗೂಡಿಸಿ ಅವರಿಂದ ಈ ದೇಶದ ಉದ್ಧಾರ ಮಾಡಬಹುದೆಂಬ ಆಲೋಚನೆ ನಾವು ಮಾಡಬೇಕಾಗಿದೆ. ಇತರನ್ನು ಹೊರದಬ್ಬುವುದು ಸುಲಭ, ಅವರನ್ನು ಒಟ್ಟುಗೂಡಿಸುವುದು, ಸಮಗ್ರ ಭಾರತವನ್ನು ಕಟ್ಟುವುದು ಕಷ್ಟ. ಕಷ್ಟದ ಕೆಲಸ ನಾವು ಮಾಡಬೇಕು. ಸುಲಭದ ಕೆಲಸ ಯಾರು ಮಾಡ್ತಾರೆ? ಸುಲಭದ ಕೆಲಸ ಅತಿ ವಿಕಲಚೇತನರು ಮಾಡಬಹುದು, ಆದರೆ ಕಷ್ಟದ ಕೆಲಸ ಮಾಡುವವರು ಬುದ್ಧಿವಂತರು. ಅಂತ ಬುದ್ಧಿವಂತ ಕೆಲಸ ನಾವು ಮಾಡಬೇಕಾಗಿದೆ. ಸುಮಾರು 50 ವರ್ಷಗಳ ಕಾಲ ಭಾರತದಲ್ಲಿ ಒರಿಸ್ಸಾದಲ್ಲಿ ಬಡವರ ಸೇವೆ ಮಾಡಿದ 86 ವರ್ಷದ ಸ್ಪೇನ್ ದೇಶದ ಭಗಿನಿ ಎನಿಲ್ ದೀನಾ ಅವರು ಕಳೆದ 50 ವರ್ಷಗಳಲ್ಲಿ ಈ ಭಾರತದ ಬಡವರಿಂದ ಅತಿ ಬಡವರ ಸೇವೆ ಮಾಡಿದವರು. ಆದರೆ ಹೋದ ವರ್ಷ 2019 ಆಗಸ್ಟ್ 20ರಂದು ಅವರನ್ನು ಇಲ್ಲಿಂದ ಕಳಿಸಲಾಯಿತು. ಯಾವ ತಪ್ಪು ಮಾಡಿದವರು ಈ ಭಗಿನಿ? 86 ವರ್ಷದ ಇಳಿ ವಯಸ್ಸಿನ ಮುದುಕಿಯನ್ನು ಹಿಂದೆ ಕಳಿಸಿದ್ದು, ತನ್ನ ಪ್ರೀತಿಯ ಜನರನ್ನು, ತಾನು ಪ್ರೀತಿಸಿದ ಜನರಿಂದ ದೂರ ಮಾಡುವುದು, ಅದೆಂಥ ನ್ಯಾಯ? ಎಂಥ ಕಲ್ಲು ಹೃದಯವಾಗಿರಬಹುದು? ದೇಶದ ಪ್ರಜೆಗಳ ಸೇವೆ ಮಾಡಿದವರನ್ನು ಪೂಜನೀಯ ರೀತಿಯಲ್ಲಿ ನೋಡಬೇಕು, ತಿರಸ್ಕಾರ ಭಾವದಿಂದ ನೋಡಬಾರದು. ಪೂಜನೀಯ ನೋಡಿ ಅವರ ಪಾದ ನೀರು ಕುಡಿಯುವಂತ ಅಂತ ಒಂದು ಉತ್ತಮ ಹೃದಯವನ್ನು ಹೊಂದಿರಬೇಕು. ಗ್ರಹಾಮ್ ಸ್ಟೈನ್ ಮತ್ತು ಅವರ ಇಬ್ಬರ ಮಕ್ಕಳಿಗೆ ಗತಿ ಏನಾಯಿತು? ಕುಷ್ಠರೋಗಿಗಳ ಸೇವೆ ಮಾಡಿದವರು. ಈ ದ್ವೇಷ ಯಾಕೆ ನಮ್ಮ ಭಾರತದಲ್ಲಿ, ನಮ್ಮ ಹೃದಯದಲ್ಲಿ ಯಾಕೆ ಈ ದ್ವೇಷ? ಇದರ ಹಿಂದೆ ಒಂದು ಶಕ್ತಿ ಇದೆ. ನಾನು ಹೇಳ್ತೇನೆ, ಯೇಸು ಕ್ರಿಸ್ತರು ಅದನ್ನು ಪ್ರಚಾರ ಪಡಿಸಿದ್ದಾರೆ. ಈ ಶಕ್ತಿ ಶೈತಾನನ ಶಕ್ತಿ, ಕೆಟ್ಟ ಶಕ್ತಿ ಹೊಂದಿದೆ. ಈ ಶಕ್ತಿಯ ವಿರೋಧ ನಾವು, ಈ ಶಕ್ತಿ ಮನುಷ್ಯರ ಒಳಗೆ ಬರ್ತದೆ. ಪ್ರಿಯರೇ, ಈ ಶಕ್ತಿ ನಮಗೆ, ಅದರ ಬಗ್ಗೆ ಯೇಸು ಸ್ವಾಮಿ ಬೈಬಲ್ನಲ್ಲಿ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಟ್ಟ ಒಂದು ಶಕ್ತಿ ಇದೆ, ಅದರ ಬಗ್ಗೆ ಜಾಗರೂಕರಾಗಿ ಈ ಶಕ್ತಿ ನಮ್ಮೊಳಗೆ ಬರದಂತೆ ನಾವು ಅದರ ಬಗ್ಗೆ ಪ್ರತಿದಿನ ಆಲೋಚನೆ ಮಾಡಬೇಕು, ಪ್ರಾರ್ಥಿಸಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ಆಗ ಮಾತ್ರ ನಾವು ಒಳ್ಳೆ ಕೆಲಸಗಳನ್ನು ಮಾಡಬಹುದು. ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಪದ್ಮ ವಿಭೂಷಣ್ ಕೆಲ ದಿವಸಗಳಲ್ಲಿ ನೀಡಲಾಯಿತು. ಬಹಳ ಸಂತೋಷವಾಯಿತು. ಅವರ ಸೇವೆಯನ್ನು ಸಾರ್ವಜನಿಕವಾಗಿ ಸ್ಮರಿಸಲಾಯಿತು. ನಾವು ತುಂಬಾ ಶ್ಲಾಘನೀಯ ವಿಷಯ. ಕೆಲವು ದಿನಗಳ ಹಿಂದೆ ಬಂದ ಸುದ್ದಿಯ ಪ್ರಕಾರ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಅಧಿಕಾರಿ ವಿಲ್ಮಾ ಎಲಿಜಬೆತ್ ರವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ನೀಡುವ 2019-20 ಸರ್ವೋತ್ತಮ ಪ್ರಶಸ್ತಿ ನೀಡಿ ಗೌರವಿಸಿದರು. ಅದು ಕೂಡ ಸಂತೋಷ. ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಿಕಲ್ ಕ್ವಿಜ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಡಾಕ್ಟರ್ ಅನಿಲ್ ಡಿಸೋಜರವರಿಗೆ ಕೂಡ ಸರ್ಕಾರ ಪ್ರಶಸ್ತಿ ನೀಡಿತ್ತು. ಸಂತೋಷಿತ್ತು. ಇಂಥ ಸಂತೋಷದ ವಿಜಯಗಳಿವೆ. ಆದರೆ ಕೆಲವೇ ವಿಷಯಗಳು, ಇನ್ನೂ ಹತ್ತು ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡುವಾಗ ಯಾಕೆ ನಮ್ಮ ಜನರನ್ನು ಅದನ್ನು ಪರಿಗಣಿಸಿ ಸತ್ಕರಿಸಿ ಸನ್ಮಾನಿಸಿ ಯಾಕೆ ನಾವು ಮುಂದೆ ಹೋಗಬಹುದು? ಹೀಗೆ ಹೇಳಿ ನಾವು ಮಾಡಿದ ಕೆಲಸಗಳನ್ನು ನಾನು ಹೊಗಳಿಸಿ ನನ್ನ ಬೆನ್ನು ತಟ್ಟುವುದು ಅಲ್ಲ. ಅಂತೂ ನಾವು ಮಾಡುವ ಕೆಲಸಗಳಿಗೆ ಸರಿಯಾದ
ಪ್ರಶಸ್ತಿ ಪುರಸ್ಕಾರ ಸಿಕ್ಕಿದ್ದಾರೆ. ನಾವು ಮುಖ್ಯವಾಹಿನಿಯಲ್ಲಿ ಬಂದರೆ ಮಾತ್ರ ನಮ್ಮ ಸಮಾಜ ಕೂಡ ಉತ್ತಮ ಅಭಿವೃದ್ಧಿಯ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಪ್ರತಿಯೊಬ್ಬರಿಗೂ ನಾನು ಕೇಳುವುದಿಷ್ಟೇ, ಪ್ರತಿದಿನವು ಜನರ ಏಕತೆಗಾಗಿ ದುಡಿಯೋಣ, ವಿಭಜನೆಗಾಗಿ ಅಲ್ಲ. ವಿಭಜನೆ ದೇವರ ಕೆಲಸ ಅಲ್ಲ, ಅದು ಕೆಟ್ಟ ಶಕ್ತಿಯ ಕೆಲಸ. ಒಗ್ಗೂಡಿಸುವುದು ದೇವರ ಕೆಲಸ. ಯುನೈಟಿಂಗ್ ಈಸ್ ಗಾಡ್ಸ್ ವರ್ಕ್, ಡಿವೈಡಿಂಗ್ ಈಸ್ ಡೆವಿಲ್ಸ್ ವರ್ಕ್, ಅಂಡ್ ಇಟ್ ಇಸ್ ವೆರಿ ಕ್ಲಿಯರ್ ಟು ಮೀ. ಸೊ ಡು ನಾಟ್ ಡಿವೈಡ್ ದ ಪೀಪಲ್ ಆನ್ ಎನಿ ಬೇಸಿಸ್, ಯುನೈಟ್ ದೆಮ್, ಯು ಆರ್ ಡೂಯಿಂಗ್ ಗಾಡ್ಸ್ ವರ್ಕ್. ಡೂ ಗಾಡ್ಸ್ ವರ್ಕ್, ಗಾಡ್ ಬ್ಲೆಸ್ ಯು.